ಈಗ ಬರ್ತಾ ಇತ್ತಲ್ವ, ನಾವು ಏನೆಲ್ಲ ನೋಡಿದ್ದೇನೆ ಅಂತ ನೋಡಿದ್ರೆ ನನಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಹೇಳಿ. ಇಲ್ಲಿ ಬಂದಿದ್ದು ಕೊನೇ ಕಾಲಕ್ಕೆ ಅಂದ್ರೆ ನಿನ್ನ ಕೊನೆ ಕಾಲ ಇದೆ. ಅದು ನನ್ನ ಕೊನೆ ಕಾಲ ಅಲ್ಲ, ನಿಮ್ಮ ಊರಿನ ಕೊನೆಯ ಸ್ಥಳ ಇದು ನಾನು ಶೋಧಿಸುವಲ್ಲಿ. ಈಗ ಸುತ್ತುತ್ತ ತಿರುಗುತ್ತಾ ಬರುವಾಗ ಆಹಾ, ನಿಮ್ಮ ಈ ನಗರದ ಆಡಳಿತ ಮಾತ್ರ ಅಲ್ಲ ವ್ಯವಸ್ಥೆ, ಕೆಲವೊಮ್ಮೆ ಏನು ವ್ಯವಸ್ಥೆ ಇಲ್ಲದೆ ಇಷ್ಟೆಲ್ಲ ಮಾಡಿದ್ದೇವೆ ಅಂತ ಪ್ರಚಾರ ಮಾಡುವವರು ಇರ್ತಾರೆ ಮಾತ್ರ ಅಲ್ಲ. ಶುಚಿತ್ವದ ಬಗ್ಗೆ ಯೋಚಿಸೋಣವ, ಯಾವ ನಗರ ಬೀದಿಯಲ್ಲಿ ನೋಡಿದ್ರು ಕಸಕಡ್ಡಿಯೂ ಕಾಣುತ್ತಿಲ್ಲ. ನಾವು ಏಕೆ ಅದೇ ನೀವಿರುವಾಗ ಇರಲಿಕ್ಕೆ ಸಾಧ್ಯವೇ ಹೇಳಿ ಅಂದ್ರೆ ನಾವು ಅದಕ್ಕೆ ಇರುವುದಲ್ಲ, ತಮ್ಮ ಆಡಳಿತ ಹಾಗೆ ಅಂತೇಳಿ ಒಬ್ಬ ರಾಜಕುಮಾರಿಯಾಗಿ ಇಷ್ಟು ಬುದ್ಧಿಜೀವಿಯಾಗಿ ವ್ಯವಹರಿಸುವಾಗ ಅಂತ ಅವಕಾಶ. ಸ್ವಚ್ಛ ರಾಜ್ಯ ಯೋಜನೆಯನ್ನು ನಾನು ಬಂದಿದ್ದೇನೆ. ಹೌದು ಹೌದು, ಜಾರಿಗೊಳಿಸಿದ್ದೀವಿ. ಹೌದು, ತಮ್ಮ ಆಳ್ವಿಕೆಯಲ್ಲಿ ಹೌದು ಸಂತೋಷ ಆಯ್ತು, ದೋಷ ಏನನ್ನೂ ಕಾಣ. ಆದರೆ ಹೋಗಿ ಒಡೆಯನಿಗೆ ಹೇಳುವ ಎನ್ನುವುದಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ಮನಸ್ಸು ಬರುವುದಿಲ್ಲ ಅಂದ್ರೆ ನಮ್ಮೂರಿಗೆ ಬಂದ ಮೇಲೆ ನಿಮಗೆ ಹೋಗಲಿಕ್ಕೆ ಮನಸ್ಸಿಲ್ಲ? ಹಾಗಿಲ್ಲ. ಮತ್ತೆ ನಿಮ್ಮೂರಿನಲ್ಲಿ ಬಿಡಾರ ಮಾಡಬೇಕೆಂಬ ಆಸೆ ನನಗಿಲ್ಲ. ಇಲ್ಲ, ನಾನು ಅವಳ ಮುಖ ನೋಡಿ ಮಾತಾಡ್ತೇನೆ. ಎಲ್ಲ ಬಾರಿಯೂ ನಿಮ್ಮ ಮುಖವನ್ನೇ ನೋಡಿದ್ರೆ ಅವಳದ್ದು ಮುಖ ನೋಡ ಅಂತ ತಾವು ಹೇಳ್ದಾಡ್ತಾರ, ಹಾಗಾಗಿ ಅವಳನ್ನು ನಾವು ಹೇಳುವುದ್ರೊಳಗೆ ನೀನ್ ನೋಡ್ತಿ. ಸ್ವಲ್ಪ ಸ್ವಾತಂತ್ರ್ಯ ಕೊಡದೆ ನೋಡಿಯೇ ಮಾತಾಡುದಲ್ವಾ ಅಮ್ಮ. ಆದ್ರೆ ಮನದಲ್ಲಿ ಒಂದು ಆಸೆ ಉಂಟು. ಏನಾಸೆ? ತಮ್ಮಲ್ಲಿ ಹೇಳ್ಬೇಕೋ ಬಿಡ್ಬೇಕು ಗೊತ್ತಾಗುದಿಲ್ಲ. ಬಿಡುದು ಬೇಡ, ಏನಿದ್ರು ಹೇಳು. ಎಲ್ಲಾಕ್ಷಣೀಯವಾಗಿ ಬಿಡುದಿಲ್ಲ, ಹೇಳಿ ಬಿಡ್ತೇನೆ. ಹೇಳಿ ಬಿಡಿ ಅಮ್ಮ. ನಿಮ್ಮ ರೂಪ, ನಿಮ್ಮ ಅಭಿಪ್ರಾಯ, ನಿಮಗಿರುವಂತ ಬುದ್ಧಿವಂತಿಗೆ, ನಿಮ್ಮಲ್ಲಿರುವಂತ ಚಾಣಾಕ್ಷತನ, ಇದನ್ನೆಲ್ಲವನ್ನು ನಾನು ಕಣ್ಣಾರೆ ಹತ್ತಿರದಿಂದ ಕಂಡ ಕಾರಣ ನೀವೊಂದು ಮನಸ್ಸು ಮಾಡ್ತೀರಾ, ನೀವೊಂದು ಮನಸ್ಸು ಮಾಡ್ತೀರಾ ಎಂಬುದಾಗಿ ನನಗೆ ಮನಸ್ಸು. ಈಗ ಬಿಡಿದೇ ಈಗ ಏನ ಸಲಿಗೆ ಕೊಟ್ರೆ ದೌರ್ಬಲ್ಯ ಅಂತ ಹೇಳ್ಕೊಡ್ತೀಯ ನೀನು? ಯಾಕೆ ಒಳ್ಳೆಯವ ಅಂತ ಹೇಳಿ ತಿಳ್ಕೊಂಡ್ರೆ ಮಾತಾಡಿದ್ರೆ ಏನ್ ಹೇಳ್ತೀನಿ ನೀನು? ಆಸೆ ಆಸೆ ಉಂಟು ಅಂತ. ಆಸೆಯನ್ನು ಉದಿಗಿಡಬಾರದು, ಆಸೆಯನ್ನು ವ್ಯಕ್ತಪಡಿಸಬೇಕಂತ. ನಿಮ್ಮನ್ನ ಕಂಡಾಗ ನನಗೆ ಮನಸ್ಸಾಯಿತು ಅಂತ ಹೇಳಿದ್ದು. ನಮ್ಮ ಒಡೆಯನ ಸತಿಯಾಗಿ ನೀವು ಬರ್ತೀರಿ ಅಂತಾದರೆ ನಮಗೆ ಸಂತೋಷ. ಆಕಾರದಿಂದ ನಿಮ್ಮ ಒಡೆಯನಿಗೆ ಸತಿಯಾಗಿ ನಾನು ಎಲ್ಲ ಆಚರಣೆಯಲ್ಲಿ ಕೂಡುದು.
ಸಂಭಾವಿತನಾಗಿರ್ಬೇಕು. ಬರೀ ವಿದ್ಯಾವಂತ ಅಂತ ಹೇಳಿದ್ರೆ ಆಗುದಿಲ್ಲ, ನಾನು ಪರೀಕ್ಷೆ ಮಾಡ್ತೇನೆ. ತಮ್ಮ ಪರೀಕ್ಷೆಯೂ ಉಂಟು. ಹೌದು, ಈಗಾಗಲೇ ಘೋಷಣೆ ಆಗಿದ್ದರಿಂದ ಅನೇಕ ರಾಜಕುಮಾರರು ನಮ್ಮ ನಗರಕ್ಕೆ ಬಂದರು, ನನ್ನಲ್ಲಿ ವಾದಿಸಿ ಸೋತರು. ಇದು ಒಂದು ಪಣ, ನನ್ನನ್ನು ನಿರುತ್ತರಳನ್ನಾಗಿಸಬೇಕು ಒಂದನೇ ಪಣ. ಎರಡನೇ ಪಣ ಏನು ಗೊತ್ತಾ, ಯುದ್ಧ ಮಾಡಿ ನನ್ನನ್ನು ಗೆಲ್ಲಬೇಕು. ವೀರನೂ ಆಗಿರ್ಬೇಕು, ವಿದ್ಯಾವಂತನೂ ಆಗಿರ್ಬೇಕು, ಅಂತವರನ್ನು ನಾನು ಒರಿಸುತ್ತೇನೆ. ವಿದ್ಯಾವಂತನಾಗಿರ್ಬೇಕು, ವೀರರಾಗಿರ್ಬೇಕು. ನಿಮ್ಮ ಇವರೆಲ್ಲ ಅದಕ್ಕಾಗಿ ಸೋತದ್ದಲ್ಲ, ಇವರೆಲ್ಲ ನೋಡ್ತಾ ಇದೆಯಲ್ಲಿ ನಾಲ್ಕು ಜನ ಮಣ್ಣು ಹೊರತಾ ಇದ್ದಾರೆ ಬುಟ್ಟಿಯಲ್ಲಿ, ಗೊತ್ತಾ ನಿಮಗೆ? ಅವರೆಲ್ಲ ಯಾರು ಗೊತ್ತಾ? ಬೇರೆ ಬೇರೆ ರಾಜ್ಯದ ರಾಜಕುಮಾರರು ಇಲ್ಲಿ ಬಂದು ನಮ್ಮ ದಾಸ್ಯಕ್ಕೊಳಗಾಗಿದ್ದಾರೆ. ಅಂದ್ರೆ ವಿದೇಶದಿಂದ ಕೆಲಸಗಾರರು ನೀವು ತರಿಸಿದ್ದಲ್ಲ, ನಿಮ್ಮ ಮೇಲೆ ಆಸೆಯಿಂದ ಬಂದು ಇಲ್ಲಿ ಕೆಲಸ ಮಾಡಿ ಮದುವೆ ಆಗುವುದಕ್ಕೆ ಬಂದರು, ವಾದ ಮಾಡಿ ಸೋತರು, ದಾಸ್ಯಕ್ಕೆ ಒಳಗಾಗಿ ಕಾರ್ಯ ಮಾಡ್ತಾ ಉಳಿದ್ರು. ಇವರು ಇದ್ದಾರಲ್ಲ, ಇವರು ಬರುವಾಗಲೇ ಮುದುಕರಾಗಿದ್ರೆ ಬಂದ ಮೇಲೆ ಮುದುಕರ. ಅಂದ್ರೆ ನಾನು ಪಣ ಇಟ್ಟು ಎಷ್ಟು ವರ್ಷ ಆಯ್ತು ಸೀರೆ ಬುದ್ಧಿವಂತಿಕೆ ಮಾತಾಡ್ಬಿಟ್ಟು. ಅವರು ಬರುವಾಗಲೇ ಆಗಿದ್ದವರು, ಅವರು ನಿನ್ನೆ ಇಲ್ಲಿ ಬಂದವರು. ಆಸಕ್ತಿ ತಮ್ಮ ಬಗ್ಗೆ ಬಹಳ ಕಾಲದ ಹಿಂದೆ ಬಂದವರಲ್ಲ, ನಿನ್ನೆ ಮಾತ್ರ ಬಂದವರು. ಅವರು ಹಾಗೆ ನಿನ್ನೆ ಮೊನ್ನೆ ಬಂದವರು. ಇಲ್ಲಿರುವವರೆಲ್ಲ ನಿಮಗೆ ಸೋತು ಶರಣಾಗಿ ನೀವು ಹೇಳಿದ ಆಜ್ಞೆಯನ್ನು ಪಾಲಿಸ್ತಾ ಇದ್ದಾರೆ. ಹೌದು, ಗೊತ್ತಾಯ್ತಾ? ಹಾಗಾಗಿ ಜಾಗ್ರತೆ ಜತನ, ನಿನ್ನ ಒಡೆಯನಿಗೆ ನನ್ನನ್ನು ಸೋಲಿಸುವುದಕ್ಕಾಗ್ತದೆ ಅಂತ ನೋಡು. ಒಡೆಯನ ಎದೆ ಗಟ್ಟಿ ಉಂಟು ಅಂತ ಆಲೋಚನೆ ಮಾಡು, ಆಮೇಲೆ ಮದುವೆ ಬಗ್ಗೆ ಮಾತಾಡು. ಬಿಡಿ ಬಿಡಿ, ಏನ್ ಬಿಡಿ ಬಿಡಿ ಬಿಡಿ, ಏನ್ ಬಿಡುದು? ನೀವೆಲ್ಲ ಏನ್ ಕೇಳ್ತೀರಿ ಬಿಡಿ. ನೀವು ನಮ್ಮ ಒಡೆಯನ ಸತಿ ಆಗುವುದು ಸಿದ್ಧವೇ, ನೀವು ನಮಗೆ ಅದಾಗುವುದು ಹೌದೇ? ಅಂದ್ರೆ ತಾಯಿ ಆಗುವುದು ಹೌದು ಅಂತ ಹೇಳಿ ಆರಂಭದಲ್ಲಿ ಅಮ್ಮ ಅಂತ ಕೈ ಮುಗಿದ ಮಾತು ಸತ್ಯ ಆಗುತ್ತದೆ ಎನ್ನುವ ವಿಶ್ವಾಸ ನನಗುಂಟು. ಹೌದಾ? ಬಿಡಿ ಬಿಡಿ, ಇದೆಲ್ಲ ಯಾವ ಲೆಕ್ಕ ಅಲ್ಲ. ನೋಡೋಣ ಲೆಕ್ಕ. ನೀನು ಕರ್ಕೊಂಡು ಬಂದ ಮೇಲೆ ನಿನ್ನ ಒಡೆಯನನ್ನು ಸಿಗ್ತದೆ ಏನು ಅಂತ ಗೊತ್ತಾಯ್ತಾ? ಕರ್ಕೊಂಡು ಬರುವುದಲ್ಲ, ಮಾಲೆ ಸಿದ್ಧ ಮಾಡ್ತೀನಿ. ಎಷ್ಟು ಎರಡಿದ್ರೆ ನನಗೊಂದಾಯ್ತು, ಗೆದ್ರೆ ಅವರಿಗೊಂದಾಯ್ತು ಅಲ್ಲ, ನಾಲ್ಕು ಬೇಕಾ? ಮತ್ತೆ ನಾನು ಮಾಲೆ ಸಿದ್ಧ ಮಾಡ್ಕೊಳ್ಳಿ ಎರಡು ಅಂತ ಹೇಳಿದ್ ಯಾಕೆ? ನೀವು ಎರಡು ಮಾಲೆ ಸಿದ್ಧ ಮಾಡ್ಕೊಳ್ಳಿ, ನಾನು ಎರಡು ಮಾಲೆ ತಗೊಂಡು ಬರ್ತೇನೆ.